ದಾಡಸಿ ವ್ಯಕ್ತಿತ್ವದ ಧೈರ್ಯಸ್ಥ, ಪ್ರಾದೇಶಿಕ ಪೈಲ್ವಾನ್, ಕಾವೇರಿಯ ವರಪುತ್ರ, ಮಣ್ಣಿನ ಮಗ, ಹೀಗೆ ನಾನಾ ಹೆಸರುಗಳಿಂದ ಖ್ಯಾತಿಯನ್ನ ಪಡೆದಿದ್ದಂತಹ ದೇವೇಗೌಡರು ಕರ್ನಾಟಕದ ಅಸ್ಮಿತೆಯಾಗಿದ್ದವರು. ಕುಟುಂಬ ಪ್ರೀತಿ ಅನ್ನುವ ಮೋಹದ ಬಲೆಗೆ ಬಿದ್ದು, ಕ್ಲೀನ್ ಕುಟುಂಬ ಆಗ್ಬಹುದು ಅನ್ನುವಂತಹ ಭ್ರಮೆಗೆ ಬಿದ್ದು, ಮೈತ್ರಿಯ ನೆಪದಲ್ಲಿ ತಾವಾಗಿಯೇ ಹೋಗಿ ಮೋಷಗಳ ಕೈಗೆ ಕೋಲನ್ನ ಕೊಟ್ಟಿದ್ದಾರೆ. ಅಂದಿನ ದೇವೇಗೌಡರನ್ನ ಇವತ್ತಿನ ದೇವೇಗೌಡರೇ ಸೋಲಿಸಿಬಿಟ್ರು. ಇದಲ್ವೇ ದುರಂತ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಧನಲಕ್ಷ್ಮಿ ದೇವರಾಜ್. ದೇಶದ ರಾಜಕಾರಣವನ್ನು ಬಹಳ ಹತ್ತಿರದಿಂದ ಕಂಡಂಥವರು 1975-77 ಇಂದಿರಾ ಗಾಂಧಿಯವರು ಹೇರಿದಂತಹ ತುರ್ತು ಪರಿಸ್ಥಿತಿಯನ್ನು ಅನುಭವಿಸಿದವರು, ಪಕ್ಷಗಳ ಏರಿಳಿತವನ್ನು ನೋಡಿದಂಥವರು. ಇವತ್ತಿನ ಭಾರತೀಯ ಜನತಾ ಪಕ್ಷದ ಉತ್ತುಂಗ ಸ್ಥಿತಿಯನ್ನು ಕಂಡು ಕನಲುವುದಿಲ್ಲ. ಮೋದಿಯೇ ಮುಂದಕ್ಕೂ, ಯಾವತ್ತಿಗೂ ಮೋದಿ, ಕೊನೆಯವರೆಗೂ ಮೋದಿ ಅಂತ ಹೇಳೋದೇ ಇಲ್ಲ. ಹೆಚ್ಚಿಗೆ ಏನು ಬೇಕಾಗಿಲ್ಲ. ಕೇವಲ 40 ವರ್ಷಗಳ ಹಿಂದಿನ ದೇಶದ ರಾಜಕಾರಣವನ್ನಷ್ಟೇ ಗಮನಿಸಿದರೆ ಸಾಕು, ಬಿಜೆಪಿಯ ಭವಿಷ್ಯವೇನು ಅಂತ ಹೇಳಿಬಿಡಬಹುದು. 1984 40 ವರ್ಷಗಳ ಹಿಂದೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಗೆದ್ದಂತಹ ಸ್ಥಾನಗಳು ಕೇವಲ 2 ಮಾತ್ರ. ಆಗ ಕಾಂಗ್ರೆಸ್ 415 ಸ್ಥಾನಗಳನ್ನು ಗೆದ್ದು ಅಧಿಕಾರಕ್ಕೇರಿತ್ತು. ಆಗ 2 ಸ್ಥಾನಗಳನ್ನು ಗೆದ್ದಂತಹ ಬಿಜೆಪಿ ಬಗ್ಗೆ ಈ ದೇಶದ ಜನ ಇದರ ಕತೆ ಮುಗೀತು ಅಂತ ಹೇಳಿರಲಿಲ್ಲ. ಬಿಜೆಪಿ ಕೂಡ ಬೆದರಿ ಮತ್ತೊಂದು ಪಕ್ಷದೊಂದಿಗೆ ವಿಲೀನವನ್ನು ಮಾಡಿಕೊಂಡಿರಲಿಲ್ಲ. ಏನು, 1984 ಉತ್ತುಂಗ ಸ್ಥಿತಿಯಲ್ಲಿದ್ದಂತಹ ಕಾಂಗ್ರೆಸ್ 2014 ಲೋಕಸಭಾ ಚುನಾವಣೆ ಹೊತ್ತಿಗೆ ಕೇವಲ 30 ವರ್ಷಗಳ ಅಂತರದಲ್ಲಿ 44 ಸ್ಥಾನಗಳಿಗೆ ಕುಸಿದಿತ್ತು. ಕೇವಲ 2 ಸ್ಥಾನಗಳಲ್ಲಿದ್ದಂತಹ ಬಿಜೆಪಿ 284 ಸ್ಥಾನಗಳನ್ನು ದೇಶಾದ್ಯಂತ ಗೆದ್ದು ಬೀಗಿತ್ತು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆಲ್ಲ ಸಾಮಾನ್ಯ. ಪ್ರಜೆಗಳ ಆಶೀರ್ವಾದ ಮುಖ್ಯ, ತಿರಸ್ಕಾರಕ್ಕೆ ಒಳಗಾದಂಥವರು ಮೂಲೆ ಗುಂಪಾಗ್ತಾರೆ ಅನ್ನುವಂಥದ್ದು ಸತ್ಯ. ಹಾಗೆಯೇ 1984 ಅಂದರೆ 30 ವರ್ಷಗಳಲ್ಲಿ ಕಾಂಗ್ರೆಸ್ ಮೂಲೆ ಗುಂಪಾಗಿ ಬಿಜೆಪಿ ಅಧಿಕಾರಕ್ಕೇರಿತ್ತು. ಮುಂದುವರೆದು 2019 ಮತ್ತೆ ಗೆದ್ದಂತಹ ಬಿಜೆಪಿಯಲ್ಲಿ ಭಾರಿ ಬದಲಾವಣೆಗಳಾದವು. ಅಲ್ಲಿಯವರೆಗೆ ಸಂಘ ಪರಿವಾರ ಸಾಮೂಹಿಕ ನಾಯಕತ್ವದಲ್ಲಿ ಇದ್ದಂತಹ ಬಿಜೆಪಿ ಅನಂತರ ಇಬ್ಬರು ನಾಯಕರ ಹಿಡಿತಕ್ಕೊಳಗಾಯಿತು. ಅವರು ರಾಜಕಾರಣಿಗಳ ವೇಷದಲ್ಲಿದ್ದಂತಹ ಗುಜರಾತಿನ ವ್ಯಾಪಾರಿಗಳು, ಗುಜರಾತನ್ನ ಗುಡಿಸಿ ಗುಂಡಾಂತರ ಮಾಡಿದಂಥವರು, ಗೋಧ್ರಾ ಹತ್ಯಾಕಾಂಡವನ್ನೇ ಅರಗಿಸಿಕೊಂಡಂಥವರು, ಗುಜರಾತಿನ ವ್ಯಾಪಾರವನ್ನೇ ದೇಶಾದ್ಯಂತ ಗುಜರಾತ್ ಮಾಡೆಲ್ ಅಂತ ಹೇಳಿ ಪ್ರಚಾರ ಮಾಡಿದಂಥವರು. 2014 ಮತ್ತು 2019 ಪ್ರಧಾನಿಯಾದ ನರೇಂದ್ರ ಮೋದಿಯವರು 2024 ಲೋಕಸಭಾ ಚುನಾವಣೆಯನ್ನು ಕೂಡ ಗೆದ್ದು ಮತ್ತೆ ಪ್ರಧಾನಿಯಾಗಬೇಕು ಅನ್ನುವಂತಹ ಅಟಕ್ಕೆ ಬಿದ್ದಿದ್ದಾರೆ, ದುರಾಸೆಗೆ ಇಳಿದಿದ್ದಾರೆ. ದೇಶಕ್ಕೆ ಮೋದಿಯೇ ಅನಿವಾರ್ಯ ಅನ್ನುವಂತಹ ಕತೆ ಕಟ್ಟುಬಿಟ್ಟಿದ್ದಾರೆ. ಅದಕ್ಕಾಗಿ ದೇಶ ಕಂಡು ಕೇಳರಿಯದಂತಹ ತಂತ್ರ ಕುತಂತ್ರಗಳಿಗೆ ಕೈ ಹಾಕಿದ್ದಾರೆ. ಈ ಬಾರಿಯ ಚುನಾವಣೆಯನ್ನ ಯುದ್ಧ ಅಂತಾನೆ ಅವರಿಬ್ಬರು ಭಾವಿಸಿದ್ದಾರೆ. ವಿರೋಧ ಪಕ್ಷಗಳು ಇಲ್ಲದಂತೆ ಮಾಡೋದಕ್ಕೆ ಶಕ್ತಿ ಮೀರಿ ಪ್ರಯತ್ನಿಸ್ತಾ ಇದ್ದಾರೆ. ಅಳಿದುಳಿದಂತಹ ಪ್ರಾದೇಶಿಕ ಪಕ್ಷಗಳನ್ನು ನುಂಗಿ ನೀರು ಕುಡಿತಾ ಇದ್ದಾರೆ. ಕೊನೆಗೆ ಇದು ಇಲ್ಲ ಅದು ಅನ್ನುವಂತಹ ಎರಡೇ ರಾಷ್ಟ್ರೀಯ ಪಕ್ಷಗಳಿರುವಂತೆ ಆಯ್ಕೆಯ ಅವಕಾಶವನ್ನೇ ಕೊಂದು ಹಾಕ್ತಾ ಇದ್ದಾರೆ. ಕೊನೆಗೆ ಸರ್ವಾಧಿಕಾರಿಯಾಗಿ ಈ ದೇಶದಲ್ಲಿ ಪ್ರತಿಷ್ಠಾಪಿಸಲ್ಪಡುವಂಥದ್ದು ಅವರ ಉದ್ದೇಶ. ಅದಕ್ಕಾಗಿಯೇ ಈ ಗುಜರಾತಿನ ವ್ಯಾಪಾರಿಗಳು ಸ್ವಾಯತ್ತ ಸರ್ಕಾರಿ ತನಿಖಾ ಸಂಸ್ಥೆಗಳಾದಂತಹ ITED CBIಗಳನ್ನು ಚೂಬಿಟ್ಟು ವಿರೋಧ ಪಕ್ಷಗಳನ್ನು ಹಣಿತಾ ಇದ್ದಾರೆ. ವಿರೋಧ ಪಕ್ಷದ ಭ್ರಷ್ಟ ನಾಯಕರನ್ನೆಲ್ಲ ಬಿಜೆಪಿಗೆ ಸೇರಿಸ್ಕೊಂಡು ಕ್ಲೀನ್ ಮಾಡ್ತಾ ಇದ್ದಾರೆ. ದೇಶದ ನಂಬಿಕಸ್ಥ ಬ್ಯಾಂಕ್ ಅಂತಲೇ ಹೆಸರಾಗಿದ್ದಂತಹ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBIಅನ್ನು ಬಳಸ್ಕೊಂಡು ಚುನಾವಣಾ ಬಾಂಡ್ಗಳ ಮೂಲಕ 1,000,000,000,000 ರೂಪಾಯಿಗಳನ್ನು ಅಕ್ರಮವಾಗಿ ಸಂಗ್ರಹಿಸಿದ್ದಾರೆ. ಚುನಾವಣಾ ಆಯೋಗಕ್ಕೆ ಜಿ ಉಜ್ಜೂರ್ ಅನ್ನುವಂತಹ ಅಧಿಕಾರಿಗಳನ್ನು ನೇಮಕ ಮಾಡಿ ಆ ತನಿಖಾ ಸಂಸ್ಥೆ ಇದ್ದು ಇಲ್ಲದಂತೆ ಮಾಡ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರ 10 ವರ್ಷಗಳ ಈ ಕೃತ್ಯಗಳನ್ನು ಕಂಡಂತಹ ದೇಶದ ಜನ ಹತ್ತಿದ್ದು ಇಳಿಯಲೇಬೇಕು, ಇವತ್ತಲ್ಲ ನಾಳೆ ಇಳಿಯತ್ತೆ ಅನ್ನುವಂತಹ ಅನುಭವದ ಮಾತುಗಳನ್ನು ಆಡ್ತಾ ಇದ್ದಾರೆ, ಆಶಾಭಾವನೆಯಲ್ಲಿದ್ದಾರೆ. ಹಾಗೆಯೇ ಹಿರಿಯ ರಾಜಕಾರಣಿಗಳಾದಂತಹ ಲಾಲೂ ಪ್ರಸಾದ್ ಯಾದವ್, ಶರದ್ ಪವಾರ್, ಮಮತಾ ಬ್ಯಾನರ್ಜಿ, ಪಿಣರಾಯಿ ವಿಜಯನ್, ಉದ್ಧವ್ ಠಾಕ್ರೆ, ಸ್ಟಾಲಿನ್, ಅಖಿಲೇಶ್ ಯಾದವ್, ಕೇಜ್ರಿವಾಲ್, ಹೇಮಂತ್ ಸೊರೇನ್ರಂಥವರು ಮೋದಿ ಮತ್ತು ಶಾಗಳು ಕೊಡುವಂತಹ ಕಷ್ಟಗಳಿಗೆ ಕಂಗಾಲಾಗದೆ, ಅವರ ಪಿತೂರಿಗಳಿಗೆ ಬಲಿಯಾಗದೆ ತಮ್ಮತನವನ್ನು ಉಳಿಸಿಕೊಂಡು ಹೋರಾಡ್ತಾ ಇದ್ದಾರೆ. ಇನ್ನು ಒರಿಸ್ಸಾದ ನವೀನ್ ಪಟ್ನಾಯಕ್, ಆಂಧ್ರದ YS ಜಗನ್ಮೋಹನ್ ರೆಡ್ಡಿ, ತೆಲಂಗಾಣದ ಚಂದ್ರಶೇಖರ್ ರಾವ್ ಮೋಷಗಳಿಂದ ಅಂತರವನ್ನು ಕಾಯ್ದುಕೊಂಡು ಪ್ರಾದೇಶಿಕ ಪಕ್ಷಗಳನ್ನು ಉಳಿಸ್ಕೊಳ್ಳೋದಕ್ಕೆ ಹೆಣಗಾಡ್ತಾ ಇದ್ದಾರೆ.
ಇವುಗಳ ನಡುವೆಯೇ ಮಹಾರಾಷ್ಟ್ರದ ಶಿವಸೇನೆ ಬಿಜೆಪಿಯೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡು ಛಿದ್ರ ಆಗೋಗ್ಬಿಟ್ಟಿದೆ. ಉತ್ತರ ಪ್ರದೇಶದ ಮಾಯಾವತಿ ದಾಳಿಗೆ ಹೆದರ್ಕೊಂಡು ಧೂಳಿಪಟ ಆಗ್ಬಿಟ್ಟಿದ್ದಾರೆ. ಅಧಿಕಾರದ ಆಸೆಗೆ ಬಿದ್ದಂತಹ ಬಿಹಾರದ ನಿತೀಶ್ ಕುಮಾರ್ ನಗಣ್ಯರಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕಳೆದ 60 ವರ್ಷಗಳ ದೇಶದ ರಾಜಕಾರಣವನ್ನು ಬಹುವಾಗಿ ಬಲ್ಲಂತಹ ಬಹಳ ಹತ್ತಿರದಿಂದ ನೋಡಿರುವಂತಹ ಮಾಜಿ ಪ್ರಧಾನಿ HD ದೇವೇಗೌಡ ಅತ್ಯಂತ ಹಿರಿಯ ವ್ಯಕ್ತಿ, ಅನುಭವಿ, ಮುತ್ಸದಿ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆಯನ್ನು ಇಟ್ಟಂಥವರು, ಮತದಾರರನ್ನು ನಂಬಿಯೇ ನಾಯಕನಾಗಿ ರೂಪುಗೊಂಡಂಥವರು, ಚುನಾವಣೆಗಳನ್ನು ಪ್ರಜಾಪ್ರಭುತ್ವದ ಹಬ್ಬ ಅಂತ ನಂಬಿ ನಡೆದವರು, ಸೋಲು ಗೆಲುವುಗಳನ್ನು ಸಮನಾಗಿ ಸ್ವೀಕರಿಸಿದಂತಹ ಸ್ಥಿತಪ್ರಜ್ಞ ವ್ಯಕ್ತಿ, ಪ್ರತಿ ಬಾರಿ ಗೆಲ್ಲಲಿಕ್ಕಾಗಿಯೇ ಸ್ಪರ್ಧಿಸಿದಂಥವರು, ಅಕಸ್ಮಾತ್ ಸೋತರು ಅಂತಂದರೆ ತಮ್ಮನ್ನು ಪಿನಿಕ್ಸ್ ಅಕ್ಕಿಗೆ ಹೋಲಿಸಿಕೊಂಡು ಬೂದಿಯಿಂದ ಎದ್ದು ಬರ್ತೀನಿ ಅಂತ ಹೇಳ್ತಾ ಇದ್ದಂಥವ್ರು, ದಾಡಸಿ ವ್ಯಕ್ತಿತ್ವದ ಧೈರ್ಯಸ್ಥ ಪ್ರಾದೇಶಿಕ ಪೈಲ್ವಾನ್, ಕಾವೇರಿಯ ವರಪುತ್ರ, ಮಣ್ಣಿನ ಮಗ ಅಂತಲೇ ಹೆಸರನ್ನು ಪಡೆದಿದ್ದಂತಹ ದೇವೇಗೌಡ ಕರ್ನಾಟಕದ ಅಸ್ಮಿತೆಯಾಗಿದ್ದವರು. ಈ ಎಲ್ಲ ಕಾರಣಗಳಿಂದಾಗಿಯೇ ಗುಜರಾತಿನ ವ್ಯಾಪಾರಿಗಳಿಗೆ ದೇವೇಗೌಡರನ್ನ ಕಂಡ್ರೆ ಅಪಾರವಾದಂತಹ ಗೌರವವಿತ್ತು, ಅವ್ಯಕ್ತವಾದಂತಹ ಭಯವೂ ಇತ್ತು. ಜೊತೆಗೆ ತಾವು ಗೋಲಿ ಆಡ್ತಾ ಇದ್ದಂಥ ವಯಸ್ಸಿನಲ್ಲಿಯೇ ದೇವೇಗೌಡರು ರಾಜಕಾರಣದಲ್ಲಿ ಗುರುತಿಸಿಕೊಳ್ಳುವಂತಹ ನಾಯಕನಾಗಿ ಹೊರಹೊಮ್ಮಿದ್ರು ಅನ್ನುವಂತಹ ಅರಿವಿತ್ತು ಅವರಿಗೆ. ತಾವು ರಾಜಕಾರಣದಲ್ಲಿ ಅಂಬೆಗಾಲು ಇಡ್ತಾ ಇದ್ದಂತಹ ಸಂದರ್ಭದಲ್ಲಿಯೇ ದೇವೇಗೌಡರು ದೆಹಲಿ ರಾಜಕಾರಣದ ರಿಂಗ್ ಮಾಸ್ಟರ್ ಅಂತ ಅನಿಸ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಮೋಶಗಳಿಗೆ ಗೊತ್ತಿತ್ತು. ತಮಗಿಂತ ಮುಂಚೆ ಪ್ರಧಾನಿ ಹುದ್ದೆಗೆ ಹೇರಿದಂತಹ ಪ್ರಭಾವಿ ಅನ್ನುವಂಥದ್ದು ಕೂಡ ಗೌಡರ ಬಗ್ಗೆ ಮೋಶಗಳಿಗೆ ತಿಳಿದಿತ್ತು. ಇಂತಹ ಧೀಮಂತ ವ್ಯಕ್ತಿತ್ವದ ಎದುರು ನಮ್ಮ ಆಟ ನಡೆಯೋದಿಲ್ಲ ಅಂತಾನೆ ಅವರು ಭಾವಿಸಿದ್ರು. JDS ಅನ್ನುವಂತಹ ಪ್ರಾದೇಶಿಕ ಪಕ್ಷದ ತಂಟೆಗೆ ಹೋಗದೆ ಸುಮ್ಮನಾಗಿದ್ರು. ಇಂತಹ ಧೈರ್ಯಸ್ಥ ದೇವೇಗೌಡರೇ ಹೋಗಿ ಮೋಶಗಳೆಂಬ ನಿನ್ನೆ ಮೊನ್ನೆಯ ನಾಯಕರಿಗೆ ಶರಣಾಗ್ತಾರೆ ಅಂತಂದ್ರೆ, ಸಾರ್ವಜನಿಕ ಸಭೆಯಲ್ಲಿ ಬಾಯಿ ತುಂಬ ಹೊಗಳುತ್ತಾರೆ ಅಂತಂದ್ರೆ, ಪ್ರಪಂಚದ ಅತಿದೊಡ್ಡ ಭ್ರಷ್ಟಾಚಾರವಾದಂತಹ ಚುನಾವಣಾ ಬಾಂಡ್ ಅಕ್ರಮ ಎಸಗಿದ್ದವ್ರನ್ನ ಅಪ್ಪಿಕೊಳ್ತಾರೆ ಅಂತಂದ್ರೆ ಏನ್ ಹೇಳೋದು? ದೇವೇಗೌಡರಿಗೆ ಹಣದ ಅಗತ್ಯ ಐತೆ, ಅರ್ಜೆಂಟಾಗಿ ಅಧಿಕಾರ ಬೇಕಾಗಿತ್ತೆ, ಆಸ್ತಿಪಾಸ್ತಿಗಳ ಮೇಲೆ ಆಗುವಂತಹ ದಾಳಿಯಿಂದ ಬಚಾವಾಗಬೇಕಾಗಿತ್ತೆ, ಕುಟುಂಬದ ಮಾನವನ್ನ ಕಾಪಾಡುವಂತಹ ಒತ್ತಡವಿತ್ತೆ. ಗೊತ್ತಿಲ್ಲ, 2006 ನಂತರ ಜಾತ್ಯತೀತ ಜನತಾದಳ ಪಕ್ಷ ತನ್ನ ಜಾತ್ಯತೀತ ಅನ್ನುವಂತಹ ಸಿದ್ಧಾಂತದಿಂದ ಕಳಚ್ಕೊಂಡು ಬಿಟ್ಟಿತ್ತು. ಸರ್ವ ಜನಾಂಗದ ಪಕ್ಷ ಅನ್ನೋದರಿಂದ ಬಿಡಿಸ್ಕೊಂಡು ಸಂಪೂರ್ಣವಾಗಿ ಕುಟುಂಬದ ಪಕ್ಷವಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಪಕ್ಷಕ್ಕಿಂತ ಮುಖ್ಯವಾಗಿ ಕುಟುಂಬವನ್ನೇ ಉಳಿಸ್ಕೊಳ್ಬೇಕಾಗಿತ್ತು. ಕುಟುಂಬದೊಳಗಿನ ಹಳವಂಡಗಳು ನೂರಾರಿತ್ತು. BJPಯೊಂದಿಗೆ ಮೈತ್ರಿ ಮಾಡಿಕೊಂಡ್ರೆ ಅವೆಲ್ಲವುದರಿಂದ ಕ್ಲೀನ್ ಕುಟುಂಬ ಆಗಬಹುದು ಅನ್ನುವಂತಹ ಭ್ರಮೆ ದೇವೇಗೌಡರಿಗಿತ್ತು. ಹಾಗಾಗಿ ಮೈತ್ರಿಯನ್ನ ಮಾಡಿಕೊಂಡ್ರು, ಮೋಶಗಳನ್ನ ಬಾಯಿ ತುಂಬ ಹೊಗಳಿದ್ರು. ಯಶಸ್ವಿಯಾಗಿ 10 ವರ್ಷ ಈ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ಈ ರಾಷ್ಟ್ರಕ್ಕೆ ಗೌರವವನ್ನು ತಂದುಕೊಟ್ಟಂತ ಒಬ್ಬ ವ್ಯಕ್ತಿ ಯಾರಾದರೂ ಇದ್ರೆ ನನ್ನ ಪಕ್ಕದಲ್ಲೇ ಕೂತಿದ್ದಾರೆ ಶ್ರೀಮಾನ್ ನರೇಂದ್ರ ಮೋದಿ. ಮೋಶಗಳಿಗೂ ಕೂಡ ಅದೇ ಬೇಕಾಗಿತ್ತು. ಲಡ್ಡು ತಾನಾಗಿಯೇ ಬಂದು ಬಾಯಿಗೆ ಬಿದ್ದಿತ್ತು. ದೇವೇಗೌಡರ ಕುಟುಂಬದ ನೂರಾರು ಅಳವಂಡೆಗಳು ಅವರ ಕೈಗೆ ಅನಾಯಾಸವಾಗಿ ಸಿಕ್ಕಿಬಿಟ್ಟವು. ಅದನ್ನೇ ಈಗ ಅವರು ಅಸ್ತ್ರವಾಗಿ ಬಳಸಿಕೊಂಡು ಗೌಡರನ್ನ ಮತ್ತವರ ಕುಟುಂಬವನ್ನ ಎಲ್ಲಿಗೆ ತಂದು ನಿಲ್ಲಿಸ್ತಾರೋ. ಇದನ್ನ ಗೌಡರು ನಂಬಿದ ಆ ದೇವನೇ ಬಲ್ಲ. ಅಕಸ್ಮಾತ್ JDS ಯಾರೊಂದಿಗೂ ಮೈತ್ರಿಯನ್ನು ಮಾಡಿಕೊಳ್ಳದೆ ಸ್ವತಂತ್ರವಾಗಿ ಸ್ಪರ್ಧಿಸಿದ್ದೇ ಆಗಿದ್ದಿದ್ರೆ ಅದು ಕೂಡ ಈ ಚುನಾವಣೆಯಲ್ಲಿ ಒಂದೋ ಎರಡು ಸ್ಥಾನಗಳನ್ನು ಗೆದ್ದು ಬಿಡಬಹುದಿತ್ತು. ಸೋತರು ಕೂಡ ಕಳೆದುಕೊಳ್ಳುವಂಥದ್ದು ಏನೂ ಇರಲಿಲ್ಲ, ಯಾಕಂದರೆ ಕಳೆದ ಚುನಾವಣೆಯಲ್ಲೂ ಕೂಡ JDS ಗೆದ್ದಿದ್ದು ಒಂದೇ ಒಂದು ಸ್ಥಾನವನ್ನು, ಅದು ಹಾಸನದಲ್ಲಿ. ಹಾಗಂತ JDS ಪಕ್ಷ ಏನಾದರೂ ನಾಶವಾಗಿತ್ತ? ಖಂಡಿತ ಇಲ್ಲ. ಹಾಗೆಯೇ ಈ ಚುನಾವಣೆಯ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣನ ಕೊಳಕು ಹೊರಬಂದಿದ್ರು ಕೂಡ ಅದನ್ನು ವಿರೋಧಿಗಳನ್ನು ಹಣಿಯೋದಕ್ಕೆ ಮೋದಿಯ ಕುತಂತ್ರ ಅಂತ ಹೇಳಿ ಸಮರ್ಥಿಸ್ಕೊಳ್ಬಹುದಾಗಿತ್ತು. ಆ ಸಮರ್ಥನೆಯನ್ನು ಜನ ಕೂಡ ನಂಬಬಹುದಿತ್ತು. ಆದರೆ ಈಗ ಇದೇ ಪ್ರಜ್ವಲ್ನ ಕೊಳಕು ಮೋದಿ ಶಾಗಳ ಕೈಗೆ ಸಿಕ್ಕಿ ಅದು ಏನೇನೋ ಅನಾಹುತಗಳಿಗೆ ಕಾರಣವಾಗಬಹುದೋ ಊಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ಗೌಡರ ಕುಟುಂಬವನ್ನು ಒಡೆದು ಚೂರು ಚೂರು ಮಾಡಬಹುದು. JDS ಗೆಲ್ಲದಂತೆ ನೋಡಿಕೊಂಡು ಪ್ರಾದೇಶಿಕ ಪಕ್ಷದ ಕಥೆಯನ್ನೇ ಮುಗಿಸಬಹುದು. ಅಕಸ್ಮಾತ್ ಕುಮಾರಸ್ವಾಮಿ ಅಥವಾ ಮಂಜುನಾಥ್ ಗೆದ್ರು ಪ್ರಜ್ವಲ್ ಕೊಳಕನ್ನೇ ಮುಂದಿಟ್ಕೊಂಡು ಮಂತ್ರಿ ಸ್ಥಾನಕ್ಕೆ ಕೊಕ್ಕೆಯನ್ನು ಹಾಕಬಹುದು. ಅಂತೂ ದೇವೇಗೌಡರು ತಾವಾಗಿಯೇ ಹೋಗಿ ಮೋದಿ ಶಾಗಳ ಕೈಗೆ ಕೋಲನ್ನ ಕೊಟ್ಟಿದ್ದಾರೆ. ಅಂದಿನ ದೇವೇಗೌಡರನ್ನ ಇಂದಿನ ದೇವೇಗೌಡರೇ ಸೋಲಿಸ್ತಾ ಇದ್ದಾರೆ. ಇದಲ್ವೇ ದುರಂತ?
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.